ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಕೊಲೆಯಾಗಿತ್ತು ಚಿಕ್ಕಮಗಳೂರಿನಲ್ಲಿ. ನೆತ್ತರು ಹಾರ್ದಿತ್ತು ವೀಕ್ಷಕರೇ. ಈ ಕುರಿತಂತೆ ಇದೀಗ ಸ್ಫೋಟಕ ಮಾಹಿತಿ ಬಹಿರಂಗಗೊಳ್ತಾ ಇದೆ. ಪಿಎಫ್ಐ ಕೈವಾಡ ಇದರಲ್ಲಿ ಇದೆ ಅನ್ನುವಂತಹ ಮಾಹಿತಿ ಕೂಡ ಕಂಡು ಬರ್ತಾ ಇದೆ. ಇಬ್ಬರು ಪಿಎಫ್ಐ ಕಾರ್ಯಕರ್ತರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ಪಿಎಫ್ಐ ಕಾರ್ಯಕರ್ತರಾದ ಆಸಿಫ್ ಮತ್ತೆ ಯೂಸುಫ್ ಹಾಜಿ ವಿರುದ್ಧ ಕೇಸ್ ದಾಖಲಾಗಿದೆ ಅಂತ ಮಾಹಿತಿ ತಿಳಿದು ಬರ್ತಾ ಇದೆ. ಸಿಟಿ ರವಿ ಆಪ್ತರಾಗಿರುವ ಅನ್ವರ್ ಕೊಲೆ ಆಗಿತ್ತು. 46 ವರ್ಷದ ಅನ್ವರ್ ಅವರ ಕೊಲೆಯ ಹಿಂದೆ ಪಿಎಫ್ಐ ಕೈವಾಡ ಇದೆ ಅನ್ನುವಂತಹ ಮಾಹಿತಿ ಎಫ್ಐಆರ್ ಕೂಡ ದಾಖಲಾಗಿದೆ. ಆಸಿಫ್ ಮತ್ತು ಯೂಸುಫ್ ಹಾಜಿ ಅನ್ನುವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅನ್ನುವಂತಹ ಮಾಹಿತಿ. ಮಾತಾಡಲ್ರಿ, ಮಾತಾಡಲ್ಲ, ಒಂದೇ ಒಂದು ಸೆಕೆಂಡು ನಾನು ಮಾತಾಡಲ್ಲ. ರೆಸ್ಟ್ ಮಾಡೋಕೆ ಬಂದಿದ್ದೀನಿ, ಮಾತಾಡಬೇಕಂತೆ. ನಾನಂತರೂ ಮಾತಾಡಲ್ಲ. ಇದು ಧರ್ಮಸ್ಥಳದ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಚಿಕಿತ್ಸೆ ಪಡಿತಾ ಇರುವ ಸಿದ್ದರಾಮಯ್ಯ ಕೊಟ್ಟ ರಿಯಾಕ್ಷನ್. ನಾಟಿ ಕೋಳಿ ಮಟನ್ ಸಾರು ಬದಿಗಿಟ್ಟು ಶುದ್ಧ ಸಸ್ಯಾಹಾರಿಯಾಗಿರೋ ಮಾಜಿ ಸಿಎಂ ಬೆಳಗ್ಗೆ 6 ಗಂಟೆಗೆ ಎದ್ದು ಯೋಗ ಪ್ರಾಣಾಯಾಮ ಮಾಡ್ತಿದ್ದಾರೆ. ಬೆಳಗ್ಗೆ ರಾಗಿ ಗಂಜಿ, ಮಧ್ಯಾಹ್ನ ಹಸಿ ತರಕಾರಿಯೇ ಊಟ, ನಡು ನಡುವೆ ಜಲ ಚಿಕಿತ್ಸೆ ಮತ್ತು ಹೈಡ್ರೋಥೆರಪಿ ನಡೀತಾ ಇದೆ. ಮಧ್ಯಾಹ್ನ ನಿಗದಿತ ವಿಶ್ರಾಂತಿ ಪಡೆಯಲೇಬೇಕು, ಅಲ್ಲದೆ ಸಂಜೆ 1 ಗಂಟೆ ಕಾಲ ವಾಕಿಂಗ್ ಕಡ್ಡಾಯ. ಈ ಜಟಿಲ ದಿನಚರಿಯಿಂದಾಗಿ ಯಾರನ್ನ ಭೇಟಿ ಆಗಲ್ಲ ಅಂದ್ರೂ ಜನ ಕೇಳ್ತಾ ಇಲ್ಲ. ಸಿದ್ದರಾಮಯ್ಯ ಅವರನ್ನ ಮೀಟ್ ಮಾಡೋಕೆ ರಾಜಕೀಯ ನಾಯಕರಿಂದ ಹಿಡಿದು ಅಭಿಮಾನಿಗಳು ಬರ್ತಾಲೇ ಇದ್ದಾರೆ. ಸಂಜೆ ವಾಕಿಂಗ್ ಟೈಮಲ್ಲಿ ಮಾತ್ರ ಅವರ ಭೇಟಿಗೆ ಸಮಯ ಕೊಟ್ಟಿದ್ದಾರೆ. ಹೆಣ್ಮಕ್ಕಳ ಜೊತೆಗೂ ಸೆಲ್ಫಿಗೆ ಸಿದ್ದರಾಮಯ್ಯ ನಗ್ನಗ್ತಲೆ ಪೋಸ್ ಕೊಡ್ತಿದ್ದಾರೆ. ಇಲ್ಲಿ ನೀವು ಬಂದ ಟ್ರೀಟ್ಮೆಂಟ್ ಬಗ್ಗೆ ಇಲ್ಲಿ ನೀವು ಬಂದ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಲ್ರಿ. ಸಿಕ್ಕಿದ್ದೇ ಸೀರುಂಡೆ ಅಂತ ನಾಗರಹ ಒಂದು 7 ಕೋಳಿ ಮೊಟ್ಟೆ ನುಂಗಿಬಿಡ್ತು, ಆದ್ರೆ ಹೊಟ್ಟೆಗೆ ಸೇರಿಸಿಕೊಳ್ಳಲಾಗದೆ ವಾಪಸ್ ಕಕ್ಕಿಬಿಡ್ತು. ಉಡುಪಿ ಜಿಲ್ಲೆಯ ಹಾವಂಜೆಯ ಮನೆಯೊಂದರಲ್ಲಿ ನಾಗರಹಾವಿನ ಮೊಟ್ಟೆ ಪರದಾಟದ ವಿಡಿಯೋ ಈಗ ವೈರಲ್ ಆಗಿದೆ. ಮೊಟ್ಟೆ ನುಂಗಿ ಮನೆ ಮಹಡಿಯಲ್ಲಿ ಅಡಗಿದ್ದ ಹಾವನ್ನ ಉರಗ ತಜ್ಞ ಗುರುರಾಜ್ ಸನೀಲ್ ಹಿಡಿದು ಅಂಗಳಕ್ಕಿಳಿಸಿದ್ರು. ಆಗ ಭಯಗೊಂಡ ನಾಗರ ನುಂಗಿದ್ದ ಮೊಟ್ಟೆಯನ್ನ ವಾಂತಿ ಮಾಡಿಕೊಂಡಿದೆ.